ಬುದ್ಧಿವಂತಿಕೆಯಿಂದ ಸಾಧ್ಯವಾಗದ್ದು ಒಮ್ಮೊಮ್ಮೆ ದಡ್ಡತನದಿಂದ ಸಾಧ್ಯವಾಗುತ್ತದೆ. ಇನ್ಫಾರ್ಮೇಷನ್ ಈಸ್ ವೆಲ್ತ್ ಎಂಬ ಮಾತಿದೆ. ಸರಿಯಾಗಿ ಇದಕ್ಕೆ ವಿರುದ್ಧವಾದ ನಿಲುವೂ ಇರಬಹುದು. ಮಾಹಿತಿ ಇಲ್ಲದಿರುವುದು ಒಮ್ಮೊಮ್ಮೆ ವರವಾಗಿ ಪರಿಣಮಿಸಬಹುದು. ಇದಕ್ಕೊಂದು ನಿಚ್ಚಳ ಉದಾಹರಣೆ ದ ಫಾರೆಸ್ಟ್ ಗಂಪ್ ಎನ್ನುವ ಹಾಲಿವುಡ್ಡಿನ ಚಿತ್ರ. ಸ್ವಾಗತ ನಿಮಗೆ ನಿಮ್ಮದೇ ಆದ ಬೆಳ್ಳಿ ಬೆಳಕು ಚಾನೆಲ್ಗೆ. ಇದು ಬೆಳ್ಳಿ ಪರದೆಯ ಬೆಳಕು. 1986 ಬಿಡುಗಡೆಯಾಗಿದ್ದ ದ ಫಾರೆಸ್ಟ್ ಗಂಪ್ ಕಾದಂಬರಿಯನ್ನು ಆಧರಿಸಿದ ಈ ಚಿತ್ರ 1994. ಸದ್ಯಕ್ಕೆ ಚರ್ಚೆಯಲ್ಲಿರುವುದು ಅದು ಬಾಲಿವುಡ್ಡಿಗೆ ಲಾಲ್ ಸಿಂಗ್ ಚಡ್ಡಾ ಹೆಸರಿನಿಂದ ರಿಮೇಕ್ ಆಗುತ್ತಿರುವುದಕ್ಕೆ. ಅಮೀರ್ ಖಾನ್ ಲಾಲ್ ಸಿಂಗ್ ಚಡ್ಡಾ ಅಥವಾ ಫಾರೆಸ್ಟ್ ಗಂಪ್ ರೂಪದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. $5 ಕೋಟಿ $ ಬಜೆಟ್ಟಿನ ಈ ಚಿತ್ರ $70 ಕೋಟಿ $ ಗಳಿಸಿ ಅತ್ಯಂತ ಯಶಸ್ವಿ ಚಿತ್ರವೆನಿಸಿತ್ತು. 8.8 ಅದ್ಭುತ ರೇಟಿಂಗ್ ಹೊಂದಿರುವ ಈ ಚಿತ್ರ ಸಾಕಷ್ಟು ಪುರಸ್ಕಾರಗಳನ್ನೂ ಪಡೆದಿತ್ತು. ಟಾಮ್ ಹ್ಯಾಂಕ್ ರವರು ಫಾರೆಸ್ಟ್ ಗಂಪ್ ಪಾತ್ರ ನಿರ್ವಹಿಸಿದ್ದಾರೆ. ನಿರ್ದೇಶನ ರಾಬರ್ಟ್ ಜೆಮೆಕ್ ರವರದು. ದೂರದ ಸಂಬಂಧಿಯೊಬ್ಬರ ಹೆಸರಿನ ಪ್ರೇರಣೆಯಿಂದ ಈ ಮಗುವಿಗೂ ಫಾರೆಸ್ಟ್ ಗಂಪ್ ಎಂಬ ಹೆಸರನ್ನಿಟ್ಟಿರುತ್ತಾರೆ. ಗಂಪ್ ಎಂದರೆ ಮೂರ್ಖ, ದಡ್ಡ ಎನ್ನುವ ಅರ್ಥಗಳಿವೆ. ಈ ಮಗುವೂ ಸಾಮಾನ್ಯ ಮಕ್ಕಳಿಗಿಂತ ತೀರಾ ಕಡಿಮೆ ಬುದ್ಧಿಮತ್ತೆಯ ದುರ್ಬಲ ಕಾಲುಗಳನ್ನು ಹೊಂದಿದೆ. ಒಳ್ಳೆ ಶಾಲೆಗೆ ಅಮ್ಮನ ತ್ಯಾಗದ ಫಲವಾಗಿ ಸೀಟು ಸಿಗುತ್ತದೆ. ಆದರೆ ಸ್ಕೂಲ್ ಬಸ್ಸಲ್ಲಿ ಸೀಟನ್ನು ನೀಡಲು ಮಕ್ಕಳು ತಿರಸ್ಕರಿಸಿದಾಗ ಹತ್ತಿರ ಕರೆದು ಕೂರಲು ಸ್ಥಳವನ್ನು ಕೊಟ್ಟವಳು ಜೆನಿ. ಜೆನಿ ಫಾರೆಸ್ಟ್ ಗಂಪ್ ಅಂದಿನಿಂದ ಜೀವದ ಗೆಳೆಯರು. ಇಬ್ಬರು ಯಾವಾಗಲೂ ಒಟ್ಟಿಗೆ ಇರುವವರು. ದುರ್ಬಲರನ್ನು ಕಂಡರೆ ಎಂಥವರಿಗೂ ಛೇಡಿಸುವ ಬಯಕೆ. ತಮ್ಮ ಸಿಟ್ಟನ್ನು ತೀರಿಸಿಕೊಳ್ಳಲು ಇಂಥವರೇ ಬೇಕು. ಒಮ್ಮೆ ಹೀಗೆ ಆಗುತ್ತದೆ. ಒಂದಷ್ಟು ಮಕ್ಕಳು ಬುದ್ಧಿವಂತನಲ್ಲದ ದುರ್ಬಲನಂತಿರುವ ಗಂಪ್ನನ್ನು ಹೊಡೆಯಲು ಬರುತ್ತಾರೆ. ಅವರಿಂದ ತಪ್ಪಿಸಿಕೊಳ್ಳಲು ಓಡು ಎಂದು ಜೆನ್ನಿ ಗಂಪ್ಗೆ ಹೇಳುತ್ತಾಳೆ. ಗಂಪ್ಗೆ ಹೇಳಿದ್ದಷ್ಟನ್ನೇ ಮಾಡುವಷ್ಟು ಬುದ್ಧಿ. ತರ್ಕ ವಿತರ್ಕ ಕುತರ್ಕಗಳಿಲ್ಲದ ತಿಳಿಮನಸ್ಸು. ಸರಿ, ಗಂಪ್ ಓಡುತ್ತಾನೆ. ದುರ್ಬಲ ಕಾಲುಗಳಿಗೆ ಹಾಕಿದ ಆ ಸ್ಟೀಲ್ ರಾಡುಗಳು ಕಳಚಿ ಬಿದ್ದರೂ ಅವನಿಗೆ ಅರಿವಿಲ್ಲ. ಜೆನ್ನಿ ಓಡು ಎಂದಿದ್ದಾಳೆ, ಓಡಬೇಕಷ್ಟೆ. ಎಷ್ಟು ಜೋರಾಗಿ ಓಡುತ್ತಾನೆಂದರೆ ಸೈಕಲ್ ಸವಾರರಾದ ಆ ಮಕ್ಕಳಿಗೆ ಸಿಗದಷ್ಟು ಜೋರಾಗಿ. ಈಗ ಗಂಪ್, ಜೆನ್ನಿ ಇಬ್ಬರೂ ದೊಡ್ಡವರಾಗಿದ್ದಾರೆ. ಈಗಲೂ ಅವರು ಒಳ್ಳೆಯ ಸ್ನೇಹಿತರೆ. ಆ ಮಕ್ಕಳು ಕೂಡ ಈಗ ದೊಡ್ಡವರಾಗಿದ್ದಾರೆ. ಈಗಲೂ ಅವರು ಕೆಟ್ಟವರೇ. ಮತ್ತೆ ಗಂಪ್ನನ್ನು ಓಡಿಸಲಾಗುತ್ತದೆ. ಈಗ ಅವರು ಸೈಕಲ್ ಬದಲಿಗೆ ಜೀಪಿನಲ್ಲಿದ್ದಾರೆ. ಜೆನ್ನಿಯ ಆಜ್ಞೆ ಮೇರೆಗೆ ಓಡುವ ಫಾರೆಸ್ಟ್ ಗಂಪ್ ಆ ಜೀಪಿನ ವೇಗವನ್ನೂ ಮೀರಿ ಓಡುತ್ತಾನೆ. ಓಡುತ್ತಾ ಓಡುತ್ತಾ ಸ್ಟೇಡಿಯಂ ತಲುಪಿ ಅಲ್ಲಿಯೂ ಓಟ ಮುಂದುವರೆಸುತ್ತಾನೆ. ಅಲ್ಲಿರುವ ಎಲ್ಲ ಕ್ರೀಡಾಪಟುಗಳಿಗಿಂತ ಜೋರಾಗಿ ಓಡುತ್ತಾನೆ. ಯಾವುದರ ಪರಿವೆಯೂ ಇಲ್ಲದೆ ಹೀಗೆ ಆತ ಅಲ್ಲಿನ ಹಿರಿಯ ಆಟಗಾರರ ಕೋಚ್ಗಳ ದೃಷ್ಟಿಗೆ ಬಿದ್ದು ಸಾಕರ್ ಟೀಮಿನ ಭಾಗವಾಗುತ್ತಾನೆ. ಗಂಪ್ಗೆ ಹೇಳುವುದನ್ನು ಚೊಕ್ಕದಾಗಿ ಮಾಡುವುದಷ್ಟೇ ಗೊತ್ತು. ಒಮ್ಮೆ ಒಬ್ಬರನ್ನು ಒಪ್ಪಿಕೊಂಡರೆ ಕೊನೆವರೆಗೂ ಅವರೊಂದಿಗಿರುವ ಅವರಂತೆ ನಡೆಯುವವನು. ವಿದ್ಯೆ ಹತ್ತದ ಗಂಪ್ ಹೀಗೆ 5 ಕಾಲ ಅಮೆರಿಕದ ರಾಷ್ಟ್ರೀಯ ಸಾಕರ್ ತಂಡದ ಸದಸ್ಯನಾಗಿ ಮುಂದುವರಿಯುತ್ತಾನೆ. ಅನಾಯಾಸವಾಗಿ ದೊಡ್ಡ ಸಾಧನೆಯನ್ನು ಮಾಡಿರುತ್ತಾನೆ. ಇದರ ಗೌರವಾರ್ಥ ಯೂನಿವರ್ಸಿಟಿಯೊಂದು ಪದವಿಯನ್ನೂ ನೀಡುತ್ತದೆ. ಅಲ್ಲಿ ಭೇಟಿಯಾಗುವ ಒಬ್ಬರು ಸೈನ್ಯದ ಬಗ್ಗೆ, ಅಲ್ಲಿನ ಶಿಸ್ತಿನ ಬಗ್ಗೆ ಪ್ರಸ್ತಾಪಿಸುತ್ತಾರೆ. ವೇಗವಾಗಿ ಓಡುವ ಗಂಪ್ ಸೈನಿಕನಾದರೆ ದೇಶ ಸೇವೆ ಮಾಡಬಹುದೆನ್ನುತ್ತಾರೆ. ಇನ್ನೇನಿದೆ, ಗಂಪ್ ಸೈನಿಕನಾಗಲು ನಿರ್ಧರಿಸುತ್ತಾನೆ. ಆಯ್ಕೆಯಾಗಿ ಸೇನಾ ಶಿಬಿರಕ್ಕೆ ಹೋಗಬೇಕಾದರೂ ಬಾಲ್ಯದ ಬಸ್ ಘಟನೆ ಮರುಕಳಿಸುತ್ತದೆ. ಯಾರೂ ಗಂಪ್ನನ್ನು ಹತ್ತಿರ ಸೇರಿಸುವುದಿಲ್ಲ. ಒಬ್ಬನೇ ಕೂತಿರುವ ಬೂಬ ಎನ್ನುವ ಸೈನಿಕ ಮಾತ್ರ ಕರೆದು ಕೂರಿಸುತ್ತಾನೆ. ಅಂದಿನಿಂದ ಅವರಿಬ್ಬರು ಸ್ನೇಹಿತರು. ಬೂಬಾನಿಗೆ ಯಾವಾಗಲೂ ಪ್ರಾನ್ಸ್ ಅಥವಾ ಸೀಗಡಿಗಳದ್ದೇ ಗೀಳು. ತನ್ನ ತಾಯಿ, ಅಜ್ಜಿ, ಮುತ್ತಜ್ಜಿ ಎಲ್ಲರೂ ಇವೇ ಸೀಗಡಿಗಳನ್ನು ಮಾರಿ ಜೀವಿಸುತ್ತಿದ್ದರು ಎನ್ನುತ್ತಾನೆ. ಮುಂದೆ ಇಬ್ಬರೂ ಸೇರಿ ಸೀಗಡಿಗಳ ವ್ಯಾಪಾರ ಮಾಡುವ ಮಾತನಾಡುತ್ತಾನೆ. ಗಂಪನ ಉತ್ತರ ಎಲ್ಲದಕ್ಕೂ ಸರಿಯೆಂದೇ ಇರುತ್ತದೆ. ಗಂಪು ಮಾತಾಡುವ ಮುನ್ನ ಮಾತಾಡಬೇಕಾದರೆ ಮಾತನಾಡಿದ ನಂತರವೂ ಯೋಚಿಸುವವನೇ ಅಲ್ಲ. ಏನು ಮಾತನಾಡುತ್ತಾನೋ ಹಾಗೆ ನಡೆದುಕೊಳ್ಳುವವನು. ಜೆನಿ ಕಾಲೇಜಿನಿಂದ ಹೊರಬಿದ್ದಿದ್ದಾಳೆ. ಕ್ಲಬ್ ಒಂದರಲ್ಲಿ ಸಿಂಗರ್ ಆಗಿ ಕೆಲಸ ಮಾಡುತ್ತಿದ್ದಾಳೆ.
ಈಗ ಗಂಪ್ನಿಂದಾಗಿ ಅಲ್ಲೂ ಕೆಲಸ ಕಳೆದುಕೊಳ್ಳುತ್ತಾಳೆ. ಗಂಪ್ ಬಗ್ಗೆ ಸಿಟ್ಟಾಗುವ ಅವಳು ಗಂಪ್ ಸೇನೆಯಲ್ಲಿ ಸೇರಿರುವ ವಿಷಯ ತಿಳಿದು ಜಾಗ್ರತೆಯಿಂದಿರಲು ತಿಳಿಸುತ್ತಾಳೆ. ವಿಯೆಟ್ನಾಂ ಯುದ್ಧಕ್ಕಾಗಿ ಹೊರಟು ನಿಂತಿರುವ ಗಂಪ್ನನ್ನು ಉದ್ದೇಶಿಸಿ ಅಲ್ಲಿ ಏನಾದರೂ ಅಪಾಯವೆನಿಸಿದರೆ ತಕ್ಷಣ ಓಡಿ ಪ್ರಾಣ ಕಾಪಾಡಿಕೊಳ್ಳಲು ತಿಳಿಸುತ್ತಾಳೆ. ವಿಯೆಟ್ನಾಮಿನ ಯುದ್ಧ ಭೂಮಿ, ಸೈನಿಕರ ಶಿಬಿರಗಳು, ಅಲ್ಲಿ ಡ್ಯಾನ್ ಟೇಲರ್ ಪರಿಚಯ. ಡ್ಯಾನ್ ಟೇಲರ್ನ ತಂದೆ, ತಾತ, ಮುತ್ತಾತ ಎಲ್ಲರೂ ಸೇನೆಯಲ್ಲಿ ದುಡಿದು ಯುದ್ಧರಂಗದಲ್ಲೇ ವೀರಮರಣವನ್ನು ಅಪ್ಪಿದವರು. ಡ್ಯಾನ್ ಟೇಲರ್ನ ಏಕಮೇವ ಉದ್ದೇಶವೂ ಅದೇ, ತನ್ನ ಪರಿವಾರದ ಪರಂಪರೆಯನ್ನು ಮುಂದುವರಿಸುವುದು. ಆ ಕಾಡಿನ ಶಿಬಿರದಲ್ಲಿ ವಿವಿಧ ಋತುಮಾನಗಳು ಕಳೆದ ನಂತರ ಒಂದು ದಿನ ಸೇನಾ ತುಕಡಿಯೊಂದು ಪೆಟ್ರೋಲಿಯಂನಲ್ಲಿ ಕಾಡಿನ ಮಧ್ಯದಲ್ಲಿದ್ದಾಗ ಇದ್ದಕ್ಕಿದ್ದಂತೆ ಇವರ ಮೇಲೆ ವೈರಿಪಡೆಯು ಮುಗಿಬೀಳುತ್ತದೆ. ಯುದ್ಧ ತಾರಕಕ್ಕೇರಿ ಎದುರಿನವರ ಮೇಲುಗೈಯಾಗಿರುತ್ತದೆ. ಯಾವುದರ ಪರಿವೇ ಇಲ್ಲದೆ ಹೋರಾಡುತ್ತಿರುವ ಗಂಪ್ನಿಗೆ ಜಿನಿ ಮಾತಿನ ನೆನಪಾಗಿ ಶಿಬಿರದತ್ತ ಓಡತೊಡಗುತ್ತಾನೆ. ಬೂಬ ಜೊತೆಯಲ್ಲಿ ಇಲ್ಲದಿರುವುದರಿಂದ ಅಲ್ಲಿಂದ ಹಿಂದಿರುಗಿ ಮತ್ತೆ ಘಟನೆ ನಡೆದ ಸ್ಥಳಕ್ಕೆ ಬಂದಾಗ ಬೂಬ ಸಿಗದಿದ್ದರೂ ಬೇರೆ ಗಾಯಾಳುವನ್ನು ರಕ್ಷಿಸಿ ಸುರಕ್ಷಿತ ಸ್ಥಾನಕ್ಕೆ ತಲುಪಿಸುತ್ತಾನೆ. ಹೀಗೆ ಒಟ್ಟು ಐವರನ್ನು ರಕ್ಷಿಸುವ ಗಂಪ್ ಗಾಯಗೊಂಡಿರುವ ಡ್ಯಾನ್ ಟೇಲರ್ನನ್ನು ಒತ್ತಾಯಪೂರ್ವಕವಾಗಿ ಹೊತ್ತೊಯ್ದು ರಕ್ಷಿಸುತ್ತಾನೆ. ಇಷ್ಟೆಲ್ಲ ಆದರೂ ಬೂಬ ಸಿಗುವುದೇ ಇಲ್ಲ. ಮತ್ತೆ ಹೋಗಿ ಹುಡುಕಿದಾಗ ಬೂಬ ವಿಪರೀತ ಗಾಯಗೊಂಡ ಸ್ಥಿತಿಯಲ್ಲಿರುತ್ತಾನೆ. ಅವನನ್ನು ರಕ್ಷಿಸ ಹೊರಡುವ ಗಂಪ್ನಿಗೆ ಕೊನೆ ಉಸಿರಿನಲ್ಲಿರುವ ಬೂಬ ನಾನು ಬದುಕಬೇಕಿತ್ತು, ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಿತ್ತು ಎಂಬಂಥ ಮಾತನಾಡುತ್ತಾನೆ. ಗಂಪ್ ಮಡಿಲಲ್ಲೇ ಪ್ರಾಣ ಬಿಡುತ್ತಾನೆ. ಈಗ ಡ್ಯಾನ್ ಟೇಲರ್ನ ಎರಡೂ ಕಾಲುಗಳಿಲ್ಲ. ತನ್ನ ಮನದಾಸೆಯಂತೆ ನಡೆಯದಿರುವ ಕುರಿತು ಆತನಿಗೆ ಬೇಸರವಿದೆ. ಹಾಗೆಯೇ ತನ್ನನ್ನು ಉಳಿಸಿ ಹೀಗೆ ಬಾಳುವಂತೆ ಮಾಡಿದ ಗಂಪ್ ಬಗ್ಗೆ ವಿಪರೀತ ಕೋಪವೂ ಇದೆ. ಗಂಪ್ಗೆ ಸಹ ಒಂದು ಗುಂಡು ತಾಗಿರುತ್ತದೆ. ಆಸ್ಪತ್ರೆಯಲ್ಲಿದ್ದಾಗ ಜಿನಿಯ ಪತ್ರಗಳೆಲ್ಲ ನೋಡಿ ಸಮಾಧಾನ ಪಡುತ್ತಾನೆ. ಯುದ್ಧದಲ್ಲಿದ್ದರಿಂದ ಇಷ್ಟೂ ದಿನ ಪತ್ರಗಳ ಬಟವಾಡೆ ಆಗಿರುವುದಿಲ್ಲ. ಮುಂದೆ ಇಷ್ಟು ಜನರ ಪ್ರಾಣ ಉಳಿಸಿದ್ದಕ್ಕಾಗಿ ಸೇನೆಯ ಗೌರವ ಪದಕ ಸಿಗುತ್ತದೆ. ಗಂಪ್ ಆ ಪದಕವನ್ನು ಜಿನಿಗೆ ತೊಡಿಸುತ್ತಾನೆ. ಜಿನಿ ಹೇಳಿದ ಮಾತನ್ನು ಕೇಳಿದ್ದರಿಂದ ಈ ಪದಕ ಸಿಕ್ಕಿತೆನ್ನುವ ನಂಬಿಕೆ ಗಂಪ್ನದು. ಆದರೆ ಈಗ ಜಿನಿ ಹಿಪ್ಪಿ ಗುಂಪಿನ ಸದಸ್ಯೆಯಾಗಿ ಅಲೆದಾಟದ ಬದುಕಿಗೆ ಒಗ್ಗಿಕೊಂಡಿರುತ್ತಾಳೆ. ಮಾದಕ ಪದಾರ್ಥಗಳ ಸೇವನೆಯಿಂದಾಗಿ ಜರ್ಜರಿತಳಾಗಿದ್ದಾಳೆ. ಗಂಪ್ ತನ್ನ ನೆಚ್ಚಿನ ಆಟ ಪಿಂಕ್ ಪಾಂಗ್ ಅಥವಾ ಟೇಬಲ್ ಟೆನ್ನಿಸ್ ಆಟದಲ್ಲಿ ಮಗ್ನನಾಗಿರುತ್ತಾನೆ. ಸದಾ ಅದೇ ಧ್ಯಾನ. ಸೇನೆಯ ಕಡೆಯಿಂದ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರನಾಗಿ ಪ್ರಸಿದ್ಧನಾಗುತ್ತಾನೆ. ಪ್ರಸಿದ್ಧಿ ಅಂದರೆ ಏನು ಎಂಬುದೇ ತಿಳಿಯದ ಗಂಪ್ನನ್ನ ಖ್ಯಾತಿ ಎಂಬುದು ಪದೇ ಪದೇ ಹುಡುಕಿ ಬರುತ್ತದೆ. ಬಹುಶಃ ಆತನ ತನ್ಮಯತೆ ಅದಕ್ಕೆ ಕಾರಣವಿರಬಹುದು. ವೀಲ್ ಚೇರ್ನಲ್ಲಿರುವ ಡ್ಯಾನ್ ಟೇಲರ್ ಭೇಟಿಯಾಗುತ್ತಾನೆ. ಕೆಲ ದಿನ ಅವರಿಬ್ಬರೂ ಜೊತೆಯಲ್ಲೇ ಇರುತ್ತಾರೆ. ಸೇನೆಯಿಂದ ಬಿಡುಗಡೆ ಹೊಂದಿದ ನಂತರ ಮನೆಗೆ ಬಂದ ಗಂಪ್ಗೆ ಬೇರೆ ಬೇರೆ ಕಂಪನಿಯವರು ಜಾಹೀರಾತಿಗಾಗಿ ಸಂಪರ್ಕಿಸುತ್ತಾರೆ. ತಾಯಿಯ ಒತ್ತಾಯದಿಂದ ಒಂದು ಕಂಪನಿ ಜೊತೆ ಒಪ್ಪಂದವಾಗುತ್ತದೆ. ಅವರಿಂದ ಒಂದಷ್ಟು ದುಡ್ಡು ಪಡೆಯುವ ಗಂಪ್ ಅದರ ಒಂದು ಭಾಗವನ್ನು ಬೂಬ ತಾಯಿಗೂ ನೀಡುತ್ತಾನೆ. ಉಳಿದ ಹಣದಿಂದ ಹಡಗೊಂದನ್ನು ಖರೀದಿಸಿ ಸೀಗಡಿ ಬೇಟೆಗೆ ಸಮುದ್ರಕ್ಕಿಳಿಯುತ್ತಾನೆ. ಆದರೆ ಸೀಗಡಿಗಳು ಸಿಗುವುದೇ ಇಲ್ಲ. ಗಂಪ್ಗೆ ನಿರಾಶೆ ಎಂದರೆ ಏನು ಎಂಬುದೇ ಗೊತ್ತಿಲ್ಲ. ಪ್ರಯತ್ನ ಪಡುತ್ತಿರುತ್ತಾನೆ. ಡ್ಯಾನ್ ಟೇಲರ್ ಬಂದು ಗಂಪ್ನೊಂದಿಗೆ ಸೇರಿಕೊಂಡು ಹಡಗಿನಲ್ಲೇ ಇರುತ್ತಾನೆ. ಸಾಕಷ್ಟು ಹಡಗುಗಳು ಸೀಗಡಿ ಹಿಡಿಯುವ ಕೆಲಸದಲ್ಲಿರುವುದರಿಂದ ಇವರಿಗೆ ತಕ್ಕ ಅನುಭವ ಇಲ್ಲದಿರುವುದರಿಂದ ಸಮುದ್ರದಲ್ಲಿ ಎಸೆದ ಬಲೆ ಖಾಲಿಯಾಗಿಯೇ ಇರುತ್ತದೆ. ಒಂದು ದಿನ ಸಮುದ್ರದ ಮಧ್ಯದಲ್ಲಿದ್ದಾಗ ತುಫಾನಿಗೆ ತುತ್ತಾಗುವ ಅಪಾಯಕ್ಕೆ ಸಿಲುಕಿ ಪಾರಾಗುತ್ತಾರೆ. ಉಳಿದ ಹಡಗುಗಳೆಲ್ಲ ದಂಡೆಯಲ್ಲಿದ್ದರಿಂದ ಹಾಳಾಗುತ್ತವೆ. ಈಗ ಇವರದೊಂದೇ ಹಡಗು. ಸಾಕಷ್ಟು ಸೀಗಡಿ ಸಿಗುತ್ತಿರುತ್ತವೆ. ವ್ಯಾಪಾರ ಉತ್ತುಂಗಕ್ಕೆ ಇರುತ್ತದೆ. ಈ ವ್ಯಾಪಾರದಿಂದ ಬಂದ ಮೊತ್ತದಲ್ಲಿ ಮೂರು ಭಾಗ ಮಾಡಿ ಬೂಬ ಕುಟುಂಬಕ್ಕೆ ಒಂದು ಭಾಗ, ಡ್ಯಾನ್ ಟೇಲರ್ಗೆ ಒಂದು ಭಾಗ ನೀಡುವ ಗಂಪ್ ತನಗೆ ಉಳಿದ ಒಂದು ಭಾಗವನ್ನು ಇರಿಸಿಕೊಳ್ಳುತ್ತಾನೆ. ಡ್ಯಾನ್ ಟೇಲರ್ಗೀಗ ತನ್ನ ಜೀವನದ ಮೌಲ್ಯ ತಿಳಿಯುತ್ತದೆ. ಗಂಪ್ಗೆ ಧನ್ಯವಾದ ಅರ್ಪಿಸುತ್ತಾನೆ ತನ್ನನ್ನು ಅಂದು ಉಳಿಸಿದ್ದಕ್ಕಾಗಿ. ಅನಾರೋಗ್ಯದಿಂದಿರುವ ತಾಯಿ ತಾನು ಸಾಯುವ ಮುನ್ನ ಡೆಸ್ಟಿನಿಯ ಮಾತುಗಳನ್ನು ಮಗನಿಗೆ ಹೇಳುತ್ತಾಳೆ. ನಾನು ನಿನ್ನ ತಾಯಿ ಆಗಬೇಕಾದ್ದು ನನ್ನ ಜೀವನದ ಡೆಸ್ಟಿನಿ ಎನ್ನುತ್ತಾಳೆ. ಆಗ ಗಂಪ್ ಹಾಗಾದರೆ ನನ್ನ ಡೆಸ್ಟಿನಿ ಅಥವಾ ತಲುಪಬೇಕಾದ ನಿರ್ದಿಷ್ಟ ಗುರಿ ಏನು ಎಂದು ಕೇಳಿದಾಗ ಅದನ್ನು ನೀನೇ ಹುಡುಕಿಕೊಳ್ಳಬೇಕು,
ಜೀವನ ಚಾಕ್ಲೇಟ್ಗಳ ಬಾಕ್ಸ್ ಇದ್ದ ಹಾಗೆ ಬೇರೆ ಬೇರೆ ಫ್ಲೇವರ್ಗಳು ಅದರಲ್ಲಿವೆ, ನಿನಗೆ ಸಿಗುವ ಅಥವಾ ನಿನ್ನ ಆಯ್ಕೆ ನಿನ್ನದೇ ಎಂದು ಹೇಳಿ ದಾರಿ ತೋರುತ್ತಾಳೆ. ತಾಯಿಯ ಅಗಲಿಕೆಯಿಂದಾಗಿ ಸೀಗಡಿ ವ್ಯವಹಾರದಲ್ಲಿ ಆಸಕ್ತಿ ಇಲ್ಲವಾಗುತ್ತದೆ. ಡ್ಯಾನ್ ಟೇಲರ್ಗೆ ಎಲ್ಲವನ್ನು ಬಿಟ್ಟುಕೊಡುವ ಗಂಪ್ ಅದರಿಂದ ಸಿಕ್ಕ ಹಣವನ್ನು ಕಂಪನಿಯೊಂದರಲ್ಲಿ ತೊಡಗಿಸುತ್ತಾನೆ. ಅದೃಷ್ಟ ಏನೆಂದರೆ ಆ ಹಣ ಎಷ್ಟು ಪಟ್ಟುಗಳಾಗಿ ಗಂಪ್ ಮಿಲಿಯನೇರ್ ಆಗುತ್ತಾನೆ. ಎಂದೂ ದುಡ್ಡಿಗೆ ಆಸೆ ಪಡದ ಗಂಪ್ನನ್ನು ದುಡ್ಡು ಹುಡುಕಿ ಬರುತ್ತದೆ. ಆ ಭಾರಿ ಮೊತ್ತದಲ್ಲೂ ಅರ್ಧದಷ್ಟನ್ನು ಭೂಬ ಕುಟುಂಬಕ್ಕೆ ಕೊಡುವ ಗಂಪ್ನ ವಿಶಾಲ ಹೃದಯ ಸ್ನೇಹಕ್ಕೆ ಆತ ನೀಡುವ ಬೆಲೆಯನ್ನು ತೋರುತ್ತದೆ. ಭೂಬನನ್ನೇ ಮರೆಯದ ಗಂಪ್ ಜೀನಿಯನ್ನು ಹೇಗೆ ಮರೆಯಲು ಸಾಧ್ಯ? ಮದುವೆಯ ಪ್ರಸ್ತಾಪ ಮಾಡಿದಾಗ ಅದನ್ನು ಜೀನಿ ತಿರಸ್ಕರಿಸುತ್ತಾಳೆ. ತಾನು ಗಂಪ್ನಿಗೆ ತಕ್ಕವಳಲ್ಲ ಎನ್ನುವ ಭಾವನೆ ಆಕೆಯದು. ಮನನೊಂದ ಗಂಪ್ ಓಡತೊಡಗುತ್ತಾನೆ, ದೂರ ಬಹುದೂರ ಸಾಗುತ್ತಾನೆ, ಎಲ್ಲೂ ನಿಲ್ಲದೆ ನಿರಂತರವಾಗಿ ಓಡುತ್ತಾನೆ. ದೈನಿಕ ಅನಿವಾರ್ಯ ಕೆಲಸಗಳಿಗಲ್ಲದೆ ಮತ್ತೇನಕ್ಕೂ ನಿಲ್ಲದ ಗಂಪ್ 3 ವರ್ಷಗಳವರೆಗೂ ದೇಶದ ಮೂಲೆ ಮೂಲೆಯವರೆಗೂ ಓಡುತ್ತಿರುತ್ತಾನೆ. ಅವನ ಹಿಂದೆ ಓಡುವವರ ಗುಂಪೂ ತಯಾರಾಗುತ್ತದೆ. ಯಾವ ಉದ್ದೇಶವೂ ಇಲ್ಲದ ಉದ್ದೇಶ ಗಂಪ್ನದು. 3 ವರ್ಷಗಳು ಸತತವಾಗಿ ತಪಸ್ಸಿನಂತೆ ಓಡಿದ ಫಾರೆಸ್ಟ್ ಗಂಪ್ನಿಗೆ ಜ್ಞಾನೋದಯವಾದಂತಾಗುತ್ತದೆ. ತಾಯಿಯ ಮಾತುಗಳಿಗೆ ಅರ್ಥ ಹೊಳೆಯುತ್ತದೆ. ಕಳೆದು ಹೋದ ಕಾಲವನ್ನು ಮರೆತು ಮುನ್ನುಗ್ಗಬೇಕು, ಅತೀತದಲ್ಲೇ ಉಳಿದು ಬಿಡುವುದು ರೋಗದ ಲಕ್ಷಣವಿದ್ದಂತೆ ಎಂಬ ಮಾತುಗಳಿಗೆ ಹೊಸ ಅರ್ಥ ತಿಳಿಯುತ್ತದೆ. ಬಹುಶಃ ಹೀಗೆ ಓಡುತ್ತಾ ತನ್ನ ಗತಕಾಲದ ನೋವನ್ನು ಹಿಂದಿಕ್ಕಿದ್ದ ಗಂಪ್ ಮನೆಗೆ ವಾಪಸ್ಸಾಗುವ ನಿರ್ಧಾರಕ್ಕೆ ಬರುತ್ತಾನೆ. ವಾಪಸ್ಸಾದ ಗಂಪ್ನಿಗೆ ಜಿನಿ ಸಿಗುತ್ತಾಳೆ. ಅವರ ಪ್ರೇಮದ ಕುರುಹಾದ ಮಗನನ್ನು ಪರಿಚಯಿಸುತ್ತಾಳೆ. ಮಗ ಬುದ್ಧಿವಂತ ಎನ್ನುತ್ತಾಳೆ. ಶಾಲೆಯಲ್ಲಿ ಎಲ್ಲರಿಗಿಂತ ಹೆಚ್ಚು ಚುರುಕಾಗಿದ್ದಾನೆ ಎನ್ನುತ್ತಾಳೆ. ಗಂಪ್ ಜೀವನದಲ್ಲೀಗ ನಿಜ ಉದ್ದೇಶ ದೊರೆತಂತಾಗುತ್ತದೆ. ಅನಾರೋಗ್ಯದಿಂದಿರುವ ಜಿನಿಯನ್ನು ಗಂಪ್ ಮದುವೆಯಾಗುತ್ತಾನೆ. ಕೆಲ ದಿನಗಳಲ್ಲೇ ಆಕೆ ಆ ರೋಗಕ್ಕೆ ಬಲಿಯಾಗುತ್ತಾಳೆ. ಮಗನನ್ನು ಶಾಲೆ ಬಸ್ಸಿಗೆ ಹತ್ತಿಸುವ ಗಂಪ್ ಎಂದಿನಿಂದಲೋ ತನ್ನೊಂದಿಗಿದ್ದ ಹಕ್ಕಿಯ ಪುಕ್ಕವೊಂದನ್ನು ತೀರಿಬಿಡುತ್ತಾನೆ. ಜನರ ದೃಷ್ಟಿಯಲ್ಲಿ ದಡ್ಡನೆನಿಸಿಕೊಂಡ ಗಂಪ್ ತನ್ನ ಜೀವನದಲ್ಲಿ ಇಷ್ಟೆಲ್ಲ ಮಾಡಲು ಸಾಧ್ಯವಾಯಿತು. ಮುಗ್ಧತೆಯನ್ನು ಕಾಪಿಟ್ಟುಕೊಂಡೇ ಸಮಾಜಕ್ಕೆ ತನ್ನದೇ ಬಗೆಯ ಕೊಡುಗೆಗಳನ್ನು ಕೊಡುತ್ತಾನೆ. ಮುಗ್ಧತೆಯ ಮೂರ್ತ ರೂಪವಾದ ಗಂಪ್ ಬದುಕಿನಿಂದ ನಾವೂ ಕಲಿಯುವುದಿದೆ. ಏತಕ್ಕಾಗಿ ಈ ಬುದ್ಧಿವಂತಿಕೆ ಮತ್ತೊಂದು ಎಲ್ಲ ಎನಿಸುತ್ತದೆ. ತನ್ಮಯತೆಯಿಂದಾಗಿ ಏನೆಲ್ಲ ಸಾಧಿಸಬಹುದೆನ್ನುವುದನ್ನು ಗಂಪ್ ತೋರಿಸಿಕೊಡುತ್ತಾನೆ. ಇಂಥ ಒಳ್ಳೆಯ ಸಿನಿಮಾದ ವಿವರಣೆಯನ್ನು ಕೋರಿದ್ದ ನಮ್ಮ ಬೆಳ್ಳಿ ಬೆಳಕು ಚಾನೆಲಿನ ಕುಟುಂಬದ ಸದಸ್ಯರಾದ ಶ್ರೀ ಮಹಾಂತೇಶ್ ಬಡಿಗೇರವರಿಗೆ ಧನ್ಯವಾದಗಳು. ಈ ವಿವರಣೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಶೇರ್ ಸಹ ಮಾಡಲು ಮರೆಯದಿರಿ. ಧನ್ಯವಾದ.